ಏನು? ಹಾಂ ಹಾಂ ಅಲ್ಲ, ಯಾವುದೇ ಪಕ್ಷದವರು ಯಾರು ಗೆಲ್ತಾರ ಅವ್ರನ್ನ ನಿಲ್ಲಿಸ್ತಾರ, ಅವ್ರ ಮಿನಿಸ್ಟ್ರಿ ಅಂತ ಯಾಕೆ ಲೆಕ್ಕ ತಗೋತೀರಾ? ಪಾರ್ಟಿ ಪಾರ್ಟಿ ಲೀಡರ್ಸ್ನ ನಿಲ್ಲಿಸಿ ಗೆಲ್ಲಿಸ್ತಾರೆ, ಒಂದು ಕನ್ಸಾಲಿಡೇಟ್ ತಗೊಳ್ತಾರೆ. ಲೀಡರ್ಸ್ ಎಲ್ಲ ಇದಾರೆ ಇಲ್ಲೆಲ್ಲ, ಅವರೆಲ್ಲ ಹೇಳ್ತಾರೆ ಇಲ್ಲ ಇಂಥವ್ರಿಗೆ ಕೊಟ್ಟರೆ ಒಳ್ಳೇದು ಅಂತ. ಯಾರಾದರೂ ಸೋಲ್ಸೋದಕ್ಕೆ ಯಾರನ್ನ ನಿಲ್ತಾರನ್ರಿ? ಅದನ್ನು ಮಿನಿಸ್ಟ್ರಿ ಅಂತ ಯಾಕೆ ತಗೋತೀರಾ? ಮಿನಿಸ್ಟ್ರಿ ಇರಬಹುದು, ಅದನ್ನು ಏನು ಮಾಡೋದಕ್ಕಾದ? ಅದನ್ನು ಇಲ್ಲ ನಾನ್ ಅನ್ ಸಿ ಅಲ್ಲ, ಸಚಿವರಾಗಿ ಒಳ್ಳೆ ಕೆಲಸ ಮಾಡಿದ್ರೆ ಅವ್ರು ಗೆಲ್ತಾರೆ ಅಂದ್ರೆ ಅವ್ರು ನಿಲ್ಲಿಸ್ಲಿ, ಅವ್ರು ಪಾಸ್ ಆಗಿ ಮುಂದೆ ಹೋದ್ಮೇಲೆ ಇನ್ನೊಬ್ರಿಗೆ ಸಚಿವ ಸ್ಥಾನ ಸರ್. ಯಾ ಇನ್ನೊಬ್ರಿಗೆ ಸಿ, ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಏನು ಧ್ರುವೀಕರಣ ಎಲ್ಲರಿಗೂ ಸಮಾನತೆಯನ್ನು ಕೊಡ್ತದೆ, ಬೇರೆಯವರಿಗೆ ಹಂಚ್ತಕ್ಕಂಥ ಒಂದು ವ್ಯವಸ್ಥೆ ಕಾಂಗ್ರೆಸ್ಸಲ್ಲಿದೆ. ಯಾರೋ ಒಬ್ಬರನ್ನ ಪರ್ಮನೆಂಟಾಗಿ ಗುಟ್ಟು ಹಾಕ್ಕೊಂಡು ಕೂತ್ಕೊಳ್ಳೋದಕ್ಕೆ ಆಗೋದಿಲ್ಲ, ಅವ್ರನ್ನ ಮುಂದಾಗ್ತ ಅಂದರೆ ನೀವು ಹೇಳೋದು ಒಳ್ಳೆ ಸಚಿವರು ರಾಷ್ಟ್ರದ ಮಟ್ಟದಲ್ಲಿ ಸೇವೆ. ಹಾಂ, ಗೆದ್ದ ಮೇಲೆ ನಾನು ಹೇಳ್ತೀನಿ, ಇಲ್ಲೇ ಬಂದು ಮಾತಾಡ್ತೀನಿ. ಅಲ್ಲ, ಹಿಂದೆ ನಾನು ಯಾಕೆ ತೊಗೊಳ್ಬೇಕು? ಹಿಂದೆ ತೊಗೊಂಡು ಅಲ್ಲ, ಒಂದು ನಿಮಿಷ, ಹಿಂದೆ ನಿಮ್ಮ ಪ್ರಶ್ನೆ ಅನ್ವಯ ಆಗದೆ ಇಲ್ಲ. ಅಲ್ಲ ಅಲ್ಲ, ಸಿ ಇಟ್ ಡಸಂಟ್, ದಟ್ ಈಸ್ ರಾಂಗ್, ದಟ್ ಈಸ್ ರಾಂಗ್. ನೀವು ಆ ಥರ ವಿಶ್ಲೇಷಣೆ ಮಾಡಿದರೆ ನಾನೇನು ಮಾಡೋಕ್ಕಲ್ಲ. ನಮ್ಮಲ್ಲಿ ಬೇಕಾದಷ್ಟು ಜನರಿದ್ದಾರೆ, ಯಾರು ಗೆಲ್ತಾರೆ ಅವ್ರಿಗೆ ಕೊಡ್ತಕ್ಕಂಥದ್ದು ಸಿಸ್ಟಮ್ನ ಇದ್ದಾರೆ. ಆಮೇಲೆ ಗೊಂದಲನೇ ಇಲ್ಲ. ನಾನು ಕೂಡ ನಾವು ಚರ್ಚೆಯಲ್ಲಿ ಎಲ್ಲ ಚರ್ಚೆಯಲ್ಲಿ ನಾವು ಇರ್ತೀವಲ್ಲ, ಯಾವುದೇ ಥರದ ಕನ್ಫ್ಯೂಷನ್ ಇಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಡಿ ಕೆ ಶಿವಕುಮಾರ್ ಅವರು ಏನು ತೀರ್ಮಾನ ತೊಗೊಳ್ತಾರೆ, ವರಿಷ್ಠ ಏನು ತೀರ್ಮಾನ ತೊಗೊಳ್ತಾರೆ, ಎಲ್ಲ ಸಚಿವರಾಗಲಿ ಕಾರ್ಯಕರ್ತರಾಗಲಿ ಲೀಡರ್ಸ್ ಆಗಲಿ ಅಧ್ಯಕ್ಷರುಗಳಾಗಲಿ ಅದಕ್ಕೆ ಬದ್ಧವಾಗಿರ್ತವೆ. ಗೊಂದಲ 1% ಎಲ್ಲರೂ ನೀವು ಹೇಳಿಕೆಗಳನ್ನು ಮಾಧ್ಯಮದಲ್ಲಿ ನಾನು ನೋಡಿದ್ದೀನಿ, ಅದನ್ನು ಜಾಸ್ತಿ ತಲೆ ಕೆಡಿಸ್ಕೊಳ್ಳೋದು ಬೇಡ. ಅದರಿಂದ ಏನೂ ಇಂಪ್ಯಾಕ್ಟ್ ಆಗದೇ ಇಲ್ಲ. ಪಕ್ಷ ಏನು ಹೇಳುತ್ತೆ ಅದನ್ನು ಈಗ ನಾನು ಹೂ ಅಂದ ತಕ್ಷಣ ಶಿವಮೊಗ್ಗಕ್ಕೆ ಅಂತ ನೀವು ಹಾಕ್ಬಿಡ್ತೀರಿ, ನೀವು ಗೊಂದಲ ಸೃಷ್ಟಿ ಮಾಡ್ತೀರಾ. ಅದಕ್ಕೆ ನಂಗೆ ಗೊಂದಲ ಬೇಡ. ನಾನು ಇಷ್ಟೇ ಹೇಳೋದು, ನಾನು ಅಲ್ಲ ನಾವು, ಪಕ್ಷ ಏನು ತೀರ್ಮಾನ ಮಾಡುತ್ತೆ ಅದನ್ನು ನಾವು ಬದ್ಧವಾಗಿರ್ತೀವಿ. ಅದಕ್ಕೆ ನಾನು ಅಂತ ಹೇಳಿಕೊಂಡು ನಿಮ್ಮ ಹತ್ರ ಸಿಕ್ಕಾಕೊಳ್ಳೋದಕ್ಕೆ ಹೋಗೋದಿಲ್ಲ, ನಮ್ಮ ಕಾರ್ಯಕರ್ತರಿಗೆ ನಾನು ಕನ್ಫ್ಯೂಷನ್ ಮಾಡೋದಕ್ಕೆ ಹೋಗೋದಿಲ್ಲ. ನಾವು ಯಾರೇ ಹೇಳಿದ್ರೇನು, ಪಕ್ಷ ಏನು ತೀರ್ಮಾನ ಮಾಡಿದ್ರು 100ಕ್ಕೆ 100 ನಾವು ಮಾಡ್ತೀವಿ. ನೋಡಿ, ಈ ಸ್ಥಾನದಲ್ಲಿ ಕೂತ್ಕೊಂಡು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ ಅಂದರೆ ಇದೇ ಪಕ್ಷ, ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ನಮ್ಮ ಪಕ್ಷಕ್ಕೆ ನಾವು ಸ್ಯಾಕ್ರಿಫೈಸ್ ಮಾಡ್ತಕ್ಕಂಥ ಮನೋಭಾವನೆ ನಮಗಿಲ್ಲ ಅಂದರೆ, ನಾನು 3 ವರ್ಷದ ಹಿಂದೆ ಪಕ್ಷಕ್ಕೆ ಬಂದಿದ್ದಿರಿ, ನಾನು ಯಾವಾಗಲೂ ಬಂಗಾರಪ್ಪ ಅವ್ರ ಪಕ್ಷದಲ್ಲಿದ್ದಿದ್ದು, ಬಂಗಾರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ದು ಇಲ್ಲೇ, ಅವ್ರಿಗೂ ಹೆಸರಿದೆ, ಅವ್ರ ಹೆಸರಲ್ಲಿ ನಾನು ಕೂಡ ರಾಜಕಾರಣ ಮಾಡ್ತಾ ಇದ್ದೀನಿ. ಇಲ್ಲ ಅಂತ ಹೇಳಲ್ಲ, ನನಗೆ ಹಿಂದುಳಿದ ವರ್ಗದ ಅಧ್ಯಕ್ಷರು ಮಾಡಿದರು, ರಾಜ್ಯದ ಉಪಾಧ್ಯಕ್ಷರು ಮಾಡಿದರು. ಪ್ರಣಾಳಿಕೆ ಇವತ್ತು ಚರ್ಚೆ ಆಗೋದು, ಗ್ಯಾರಂಟಿ ಗ್ಯಾರಂಟಿ ಅಂತ ಏನು ಎಲ್ಲರೂ ನಾವು ಚರ್ಚೆ ಮಾಡ್ತೀವಿ, ಆ ಗ್ಯಾರಂಟಿ ಉಪಾಧ್ಯಕ್ಷರಿ ನಾನು, ಅಂಥ ಭಾಗ್ಯ ನನಗೆ ಕೊಟ್ಟಿದೆ. ಅದಕ್ಕೆ ಸ್ಯಾಕ್ರಿಫೈಸ್ ಅಂತ ನೋ ನೋ ಸ್ಯಾಕ್ರಿಫೈಸ್ ನಾನು ಸ್ಯಾಕ್ರಿಫೈಸ್ ಅಂತ ಹೇಳಲ್ಲ, ಕರ್ತವ್ಯ ಕರ್ತವ್ಯ. ನೀವು ಸ್ಯಾಕ್ರಿಫೈಸ್ ಪಬ್ಲಿಕ್ ವಾಯ್ಸ್, ಇದು ನಿಮ್ಮ ಧ್ವನಿ.